ಲಿಂಗಾಯತ ಸಿಎಂಗಳ ಅವಧಿಯಲ್ಲಿ ಹೆಚ್ಚು ಭ್ರಷ್ಟಾಚಾರ ಆಗಿದೆಯಾ? ಸಿದ್ದರಾಮಯ್ಯ ಹೇಳಿಕೆ ಸಮುದಾಯದವರ ಸಿಟ್ಟಿಗೆ ಕಾರಣವಾಗಿದೆಯಾ? ಈ ಬಾರಿಯೂ ಲಿಂಗಾಯತ ವಿಚಾರ ಕಾಂಗ್ರೆಸ್ಗೆ ಮುಳುವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ. ಅದ್ಯಾಕೋ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಬ್ಯಾಕ್ ಟು ಬ್ಯಾಕ್ ವರ್ತಗಳು ಕೊಡ್ತಾ ಇದೆ? ಕಳೆದ 30 ವರ್ಷಗಳಿಂದ, ನೆನ್ಮೊನ್ನೆಯಿಂದ ಅಲ್ಲ, 30 ವರ್ಷಗಳಿಂದ. ಈಗ ಐ ಥಿಂಕ್ ಟಿವಿ 900 ಯಾರೋ ಚಿಟ್ಚಾಟ್ ಮಾಡಬೇಕಾರೆ ಲಿಂಗಾಯತ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು, ನೀವು ಅಡೆತಡೆ ಮಾಡ್ತಾ ಇದೀರಿ ಅನ್ನೋದು ಒಂದೇನೋ ಪ್ರಶ್ನೆ ಬಂದಾಗ ಹೇಳ್ತಾರೆ. ಐ ಆ ಸಮುದಾಯದವರು ಇದಾಗಲೇ ತಾನೆ ಭ್ರಷ್ಟಾಚಾರಗಳು ಜಾಸ್ತಿ ಆಗಿದ್ದು, ಅವರಿದ್ದಾಗಲೇ ತಾನೆ ಭ್ರಷ್ಟಾಚಾರಗಳು ಜಾಸ್ತಿ ಆಗಿದ್ದು ಅಂತ ಹೇಳಿದ್ರ ಮೂಲಕ ಅದೇನಾಯ್ತು, ಓ ಅಂದ್ರೆ ಅವರಿದ್ರು ಅಂದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾಗಲೇ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅನ್ನೋ ದಾಟಿಯ ರಿಯಾಕ್ಷನ್ ಈಗ ರಾಜ್ಯಾದ್ಯಂತ ಅಗೇನ್ ಸಿದ್ದರಾಮಯ್ಯ ವಿರುದ್ಧ ಲಿಂಗಾಯತ ಸಮುದಾಯ ಮತ್ತೊಂದ್ಸರಿ ಸೆಡ್ದೇಳತರ ಆಗಿದೆ. ಲಿಂಗಾಯತ ಧರ್ಮ ಮಾಡಕ್ ಹೋಗೋ ಅಲೆ ಸುಟ್ಕೊಂಡಿದ್ರು 18ರಲ್ಲಿ. ಈಗ ಮತ್ತೆ ಈ ಹೇಳಿಕೆ ಎಲೆಕ್ಷನ್ ಟೈಮ್ ಅಲ್ಲಿ ಇದೆಲ್ಲ ಮರೆಯಾಗಲ್ಲ. 10-15 ದಿನಕ್ಕೆ ಇದ್ದೇ ಇರುತ್ತೆ ಕಾವು, ಕಾವು ಇದ್ದೇ ಇರುತ್ತೆ, ಹಳೆ ಗಾಯ ಮತ್ತೆ ಕಿತ್ತಂಗ ಆಗೈತಿ, ಈಗ ಉಣ್ಣು ಮಾಡ್ಕೊಂಡಂಗೈತೆ. ಬಟ್ ಇದು ಲಿಂಗಾಯತರು ಮತ್ತೆ ಸಿದ್ದರಾಮಯ್ಯ ಮೇಲೆ ಸೆಟ್ಟು, ಇದು ಎಲ್ಲೋ ಕಡೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಎಷ್ಟೋ ಕ್ಷೇತ್ರದಲ್ಲಿ. ಲಿಂಗಾಯತ ಸಮುದಾಯ ಈ ವಿಷಯವನ್ನು ಇಟ್ಕೊಂಡ್ರೆ, ಲಿಂಗಾಯತರು ಇದ್ದಾಗಲೇ ಭ್ರಷ್ಟಾಚಾರ ಜಾಸ್ತಿ ಆಗಿಲ್ವಾ, ಅಂದ್ರೆ ಅವ್ರು ಸಿಎಂ ಆಗಿದಾಗ್ಲೇ ಅನ್ನೋದು ಇದೆಯಲ್ಲ. ಈಗ ಬೊಮ್ಮಾಯಿ ಮೇಲೆ ತಿರ್ಸೋದನ್ನ, ಬೊಮ್ಮಾಯಿ ಲಿಂಗಾಯತನೆ, ಯಡಿಯೂರಪ್ಪನ ಬಗ್ಗೆ ಮಾತಾಡ್ಲಿಲ್ಲ ಅಲ್ವಾ? ಇವೆಲ್ಲ ಇರೋ ಕಾರಣ ಅಂದ್ರೆ ಶೆಟ್ಟರ್ ತಾನೆ, ಶೆಟ್ಟರ್ ಸಿಎಂ ಆಗಿದಲ್ಲ, ಅವ್ರನ್ನ ಕರ್ಕೂಸ್ಕೊಂಡವ್ರೆ 40% ಸರ್ಕಾರ ಅಂತಿದ್ರು. ಆ 40% ಸರ್ಕಾರದಲ್ಲೇ ಸೌದಿ ಸಿಎಂ ಮಿನಿಸ್ಟರ್ ಆಗಿದ್ರು, ಡಿ ಸಿಎಂ ಶೆಟ್ಟರ್ ಮಿನಿಸ್ಟರ್ ಆಗಿದ್ರು. ಕೇಳಿ ಡಾಕ್ಯುಮೆಂಟ್ ಕೊಡ್ಬೋದೇನ ಅವರು? ಎಷ್ಟು ಪರ್ಸೆಂಟ್ ತಗೊಂಡಿದ್ರಿ ಶೆಟ್ಟರ್ ಅವರೇ, ಎಷ್ಟು ಪರ್ಸೆಂಟ್ ತಗೊಂಡಿದ್ರಿ ಸೌದಿ ಅವರೇ? ಕೇಳ್ಬೋದಲ್ಲ ಡಿ ಕೆ ಶಿವಕುಮಾರ್ ಇವರು, ಯಾರ್ಯಾರನೋ ಯಾಕೆ ದಾಖಲೆ ಸಿಗುತ್ತೆ ಕೇಳಿ, ಹಂಗಾರೆ ಶೆಟ್ಟರ್ ಎಷ್ಟು ತಗೊಂಡಿದ್ರು, ಸೌದಿ ಎಷ್ಟು ತಗೊಂಡಿದ್ರು ಅಂತ ಕೇಳ್ತಾರ? ಕೊಟ್ಬಿಡ್ಬೋದಲ್ಲ ಈ ದಾಖಲೆಗಳನ್ನ ಅವರು, ಯಾಕೆ ಕೊಡಲ್ಲ ಅಂಗಾರೆ? ಇವ್ರು ತಗೊಂಡಿದಾರ ಅಂಗಾರೆ, ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡವ್ರೆ, ಬಿಡ್ಬೋದಲ್ಲ ಬಿಜೆಪಿ ಎಲ್ಲ ಬಂಡವಾಳ ನಾಚಿಕೆ ಶೆಟ್ಟರ್ ಹೊಸದಿ ಅವರು, ಇವ್ರು ಇಸ್ಕೋಬಹುದಲ್ಲ ಬಿಜೆಪಿ ಮಿನಿಸ್ಟರ್ ಎಲ್ಲ 40% ಅಂದ್ರು, ಆ ಪಾರ್ಟಿ ಮಿನಿಸ್ಟರ್ಗಳನ್ನ ಕರ್ ಸೇರಿಸ್ಕೊಂಡ್ರು. ಹಂಗಾರೆ ಅವ್ರು ಹೇಳ್ತಾ ಇಲ್ಲ, ಇವ್ರು ಕೇಳ್ತಾ ಇಲ್ಲ, 40% ಬಗ್ಗೆ ಮಾತಾಡ್ತಾನೆ ಇಲ್ಲ. ಶೆಟ್ಟರ್ನ ಎಡ ಬಲದಲ್ಲಿ ನಿಲ್ಸ್ಕೊಂಡು, ಎಡದಲ್ಲಿ ಸೌದಿಯನ್ನ ನಿಲ್ಸ್ಕೊಂಡು ಸಿದ್ದರಾಮಯ್ಯ ಡಿ ಕೆ 40% ಬಿಜೆಪಿ ಮಿನಿಸ್ಟರ್ಗಳು ಅಂದ್ರೆ ಜನ ಏನಂತಾರೆ, ನಿಮ್ಮ ಅಕ್ಕಪಕ್ಕ ಅವರಲ್ಲ ಸ್ವಾಮಿ, ಕೇಳಿ ಎಷ್ಟು ಪರ್ಸೆಂಟ್ ಅಂತ. ಸೊ ಇದು ಈಗ ಲಿಂಗಾಯತರು ಈಗ ಅವರೇ ಸಿಎಂ ಆಗಿದ ಭ್ರಷ್ಟಾಚಾರ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಮಟ್ಟಕ್ಕೆ ಮತ್ತೆ ಏನ್ ಚರ್ಚೆ. ಈ ಪರ್ಟಿಕ್ಯುಲರ್ ಲಿಂಗಾಯತ ರೀ, ಯಡಿಯೂರಪ್ಪ ಇದಾಗಲ್ವೇನ್ರಿ ಭ್ರಷ್ಟಾಚಾರ ಆಗಿದ್ದು, ರೈ ಬೊಮ್ಮಾಯಿ ಅಥವಾ ಓಕೆ ಶೆಟ್ಟರು ಆಗಿದ್ರಲ್ಲ ಅಲ್ವಾ? ಎಗೇನ್ ಅಂಡ್ ಎಗೇನ್ ಸಿದ್ದರಾಮಯ್ಯ ದಿನಕ್ಕೊಂದೊಂದು ವಿಚಾರದಲ್ಲಿ ಲಾಕ್ ಆಗ್ತಾವ್ರೆ. ದಿನಕ್ ಬಹಳ ಅದ್ಭುತವಾದ ಮನುಷ್ಯ ಸಿದ್ದರಾಮಯ್ಯ, ಯಾರು ಏನೇ ತಿಪ್ಪರ್ಲಾಗ ಹಾಕರ್ ಯಾವ ಯಾವ ವಿಚಾರದಲ್ಲಿ ಸಿಗಾಕಳಿದಾರ ಮನುಷ್ಯ, ಬಟ್ ಮಾತಲ್ಲಿ ಸಿಗಾಕತ್ತವ್ರೆ. ಮಾತಲ್ಲೇ ನುಣ್ಸ್ಕೊಳ್ಳುವಂತ ಸಿದ್ದರಾಮಯ್ಯ ಲಾ ಪಾಯಿಂಟ್ ಗಳು ಮಿಸ್ ಆಯ್ತಾರೆ ಸಿಗಾಕತ್ತವ್ರೆ. ಬಟ್ ಇಲ್ಲಿ ವರುಣದಲ್ಲಿ ಅತಿ ಹೆಚ್ಚು ಮತ ಇರದ ಲಿಂಗಾಯತರದು, ಇವ್ರು ಎಗೇನ್ ಅಂಡ್ ಎಗೇನ್ ಲಿಂಗಾಯತರನ್ನ ಎದುರಾಕಂಡ್ರೆ ಹೆಂಗೆ ಕತೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಕಷ್ಟೇ ಆಗಲ್ಲ, ಅದು ಸಿದ್ದರಾಮಯ್ಯ ಹೇಳಿಕೆ ಪಾರ್ಟಿ ಕೂಡ ಹೊಡ್ತ, ಸಿದ್ದರಾಮಯ್ಯ ಮಾತ್ರ ಅಲ್ಲ ಪಕ್ಷಕ್ಕೆ ಹೊಡ್ತ. ವೇ ಕೊಡ್ರಿ ದಾಖಲೆ ಅಂದ್ರೆ ಇಲ್ಲೇ ಕೇಳದಾಗತ್ತೆ, ಶೆಟ್ರೆ ಎಷ್ಟು ಇಸ್ಕೊಂಡಿದ್ರಿ, ಕೊಡಿ ಸೌದಿ ಅವರೇ ಡಿ ಸಿಎಂ ಆಗಿದ್ರಿ ಎಷ್ಟು ಕೇಳಬೇಕು, ಕೇಳ್ತಾರ? ಇಲ್ಲಾಂದ್ರೆ 40% ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ನೈತಿಕತೆ ಇಲ್ಲ ಅಥವಾ ಅದಿಲ್ಲ ಅಂತ ಏನೋ ಇರುತ್ತೆ. ಬಟ್ ಬಹಳ ವಂಡರ್ಫುಲ್ ರಾಜಕಾರಣ, ಜನಗಳ ಮಜಾ ತಕತಾರೆ. 40 ಅನ್ನೋರು 40 ಬಗ್ಗೆ ಸಾಕ್ಷಿ ಕೊಡೋರ ಪಕ್ಕದಲ್ಲಿ ಅವ್ರ ಕೇಳ್ರಪ್ಪ ಅಂದ್ರೆ ಕೇಳಲ್ಲ ಇವ್ರೀಗ, ಬಹಳ ಗಂಟೆ ವ್ಯತ್ಯಾಸ. ಮುಂದೆ ಇದ್ದಾಗ ಕಳ್ರು, ಜೊತೆಗೆ ಬಂದಾಗ ಸ್ನೇಹಿತರು, ಹೌದು ಕರೆಕ್ಟ್ ಅಲ್ವಾ? ಅದೇ ರಾಜಕಾರಣ, ನಿಮ್ ಪ್ರಕಾರ ಲಿಂಗಾಯತರ ಸಿಟ್ಟು ಸಿದ್ದರಾಮಯ್ಯ ಗಡ್ಬಟ್ ಆಗತ್ತ? ಹಾಗೆ 40% ಸರ್ಕಾರ ಅನ್ನುವಂತ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್, ಆ 40% ಸರ್ಕಾರದಲ್ಲಿ ಇದ್ದಂತ ಶೆಟ್ಟರ್ ಮತ್ತೆ ಸೌದಿ ಅವ್ರನ್ನ ಯಾಕೆ ಯಾವ ಯಾವ ನೀರ ಕ್ಲೀನ್ ಮಾಡಿದ್ರು ಗಂಗಾಜಲ ಕೇಳ್ಬೇಕಲ್ಲ. ಡಿ ಸಿ ಎಂ ಒಳ್ಳೆ ಹುದ್ದೆಯಲ್ಲಿ ಇದ್ರು, ಇವರು ಒಳ್ಳೆ ಹುದ್ದೆ ನಿಭಾಯಿಸಿದ್ದಾರೆ, ಕೇಳಬೇಕು ಎಷ್ಟು ನೀಟಾಗಿ ದಾಖಲೆ ಕೊಡೆ ಅಂತ. ಗೊತ್ತಿಲ್ಲ, ಕಾಂಗ್ರೆಸ್ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿದೆ. ಹೆಂಗೆ ಅಂತಂದ್ರೆ, ಸರಿಲ್ಲ ನೀವೆಲ್ಲ ಅಂದ್ರು, ಜೊತೆಗೆ ಬಂದ ಏ ಸೂಪರ್ ಸೂಪರ್ ನೀವೆಲ್ಲ ಸೂಪರ್ ಅಂತ.
ಎಸ್ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿಎಂ ಆಗ್ಬೇಕು ತಿಳಿಸಿ. ಹಾಗೆ ನಿಮ್ ಕ್ಷೇತ್ರ ಯಾವ್ದು, ನಿಮ್ ಕ್ಷೇತ್ರದ ಶಾಸಕರು ಯಾರಾಗ್ಬೇಕಂತ ಕಾಮೆಂಟ್ ಮಾಡಿ. ಜೊತೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ, ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು. ಭ್ರಷ್ಟರು, ದುರುಳರು, ಹಣ ಮಾಡೋರು, ದುಡ್ಡು ಮಾಡೋರು, ವಂಶ ಪಾರಂಪರ್ಯ ರಾಜಕೀಯ ಮಾಡೋರು, ನಿಮ್ಮ ಆಯಾ ಕ್ಷೇತ್ರದಲ್ಲಿ ಗೆದ್ಬಿಟ್ಟು ಬೆಂಗಳೂರಿಗೆ ದುಬೈಗೆ ಹೋಗ್ಬಿಟ್ಟು ಬಿಸ್ನೆಸ್ ಮಾಡೋರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು, ವಿಧಾನಸೌಧ ಮೆಟ್ಲನ್ನ ಹತ್ತಬಾರ್ದು. ಎಸ್ ವೀಕ್ಷಕರೇ, ಮತದಾನ ಮಾಡಿ ಮತ ಮಾರಾಟ ಮಾಡ್ಕೋಬೇಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.